ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಪ್ರಾಪ್ತೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ತುಮಕೂರಿನ ಜಯನಗರ ಠಾಣೆ ಮುಖ್ಯ ಪೇದೆ ಮೋಹನ್ ಕುಮಾರ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ವಿರುದ್ಧ ಕಾನೂನು ಕ್ರಮ ಖಚಿತ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದ್ದಾರೆ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ತುಮಕೂರಿನ ಜಯನಗರ ಠಾಣೆ ಮುಖ್ಯ ಪೇದೆ ವಿರುದ್ಧ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿ ಆತನನ್ನು ಬಂಧಿಸಿದ್ದಾರೆ. ಆರೋಪಿ ಮುಖ್ಯ ಪೇದೆ 1 ವರ್ಷದಿಂದ 17 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಬಿಲಿಯೇ ಹೊಲಮೀದ ಪ್ರಕರಣ ನಡೆದಿದೆ. ಮಹಿಳೆ ಮಕ್ಕಳಿಗೆ ರಕ್ಷಣೆ ನೀಡಬೇಕಾದ ನಗರದ ಜಯನಗರ ಠಾಣೆ ಮುಖ್ಯ ಪೇದೆ ಮೋಹನ್ ಕುಮಾರ್ ತಾಯಿ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದ ಮೇಲೆ ಬಂಧಿತನಾಗಿದ್ದಾನೆ. ಇತ್ತೀಚೆಗೆ ತುಮಕೂರು ಗ್ರಾಮಾಂತರ ಠಾಣೆ ಎಎಸ್ಐ ಉಮೇಶ್ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಮಾಸುವ ಮುನ್ನವೇ ಮುಖ್ಯ ಪೇದೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣ ಬಯಲಾಗಿದೆ. ಪೊಲೀಸರೇ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿ ಇಲಾಖೆ ಮುಜುಗರ ಅನುಭವಿಸುವಂತಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಬೇಸರ ವ್ಯಕ್ತಪಡಿಸಿದರು. ನಗರದ ಜಯನಗರ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದಲ್ಲಿ ಮುಖ್ಯ ಪೇದೆಯಾಗಿರುವ ಮೋಹನ್ ಕುಮಾರ್ ಮದುವೆಯಾಗಿ 2 ಮಕ್ಕಳಿದ್ದರೂ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದಿದ್ದ. ನಗರದ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿದ್ದ ಆರೋಪಿ ಮೋಹನ್ ಕುಮಾರ್ 6 ವರ್ಷಗಳಿಂದ ಅವಳೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ. 1 ವರ್ಷದಿಂದ ಆಕೆಯ ಅಪ್ರಾಪ್ತ ಮಗಳ ಮೇಲೆ ಕಣ್ಣು ಹಾಕಿದ್ದ ಮೋಹನ್ ಕುಮಾರ್ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಇದು ಮನೆಯವರಿಗೂ ಗೊತ್ತಿತ್ತು. ಮಹಿಳೆ ಜೊತೆ ಮೋಹನ್ ಕುಮಾರ್ ಯಾವುದೇ ವಿಚಾರಕ್ಕೆ ಜಗಳ ತೆಗೆದಾಗ ವಿಷಯ ಬಹಿರಂಗವಾಗಿ ಪೊಲೀಸ್ ಠಾಣೆಯವರಿಗೆ ಬಂದಿದೆ. ಪೊಲೀಸರು ಪೋಸ್ಕೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿ ಮುಖ್ಯ ಪೇದೆ ಮೋಹನ್ ಕುಮಾರ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು. ಬಂಧಿತನ ವಿರುದ್ಧ ಇಲಾಖೆ ನಿಯಮಾವಳಿಗಳ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು. ಸಂತ್ರಸ್ತ ಬಾಲಕಿಗೆ ಸರ್ಕಾರದ ನೆರವು ನೀಡಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿರುವುದಾಗಿ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ಮತ್ತೆ ಎಲ್ಲ ಪಾಕ್ಸೋ ವಿಕ್ಟಿಮ್ಸ್ಗೆ ನಮ್ಮ ಸರ್ಕಾರ ವತಿಯಿಂದ ದೇರ್ ಆರ್ ಸಮ್ ಕಾಂಪನ್ಸೇಷನ್ ಇದೆ, ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಇದೆ. ಮತ್ತೆ ಕೆಲವೊಂದು ವೆಲ್ಫೇರ್ ಇಶ್ಯೂಸ್ ವೆಲ್ಫೇರ್ ಸ್ಕೀಮ್ಸ್ ಆರ್ ಆಲ್ಸೋ ದೇರ್. ಅದು ಆಸ್ ಪರ್ ಲಾ ಆಸ್ ಪರ್ ಪ್ರೊಸೀಜರ್ ಅವರಿಗೆ ಸಿಗ್ಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೇನೆ. ಕನ್ಸರ್ನ್ಡ್ ಇಲಾಖೆ ಅವ್ರ ಜೊತೆಗೆ ಈಗ ಆಲ್ರೆಡಿ ವಿ ಹ್ಯಾವ್ ಸ್ಪೋಕನ್ ಆಲ್ಸೋ ಡಿ ಡಿ ವಿಮೆನ್ ಅಂಡ್ ಚೈಲ್ಡ್ ಜೊತೆಗೆ ಮಾತಾಡಿ ಆಗಿದೆ. ಸೊ ದಟ್ ಪ್ರೊಸೀಜರ್ಸ್ ವಿಲ್ ಬಿ ಫಾಲೋಡ್ ಅಂಡ್ ವಾಟ್ ಎವರ್ ದೇ ಆರ್ ಡ್ಯೂ ಅದು ಅವರಿಗೆ ಸಿಗ್ತದೆ. ಇವರು ಈಗ ಹಿಂದೆ ಇವ್ರ ಹಿಂದೆ ಯಾವಾಗ ಅವ್ರ ಫ್ಯಾಮಿಲಿ ಯಾರು ಮೇಡಮ್, ಅವ್ರ ಅಪ್ಪಾಜಿ ಇಲ್ವಾ ಅಥವಾ ಇದಾರಾಗಿಲ್ವಾ, ಏನು ಹುಡುಗಿಯರ ತಂದೆ ಇದಾರ ಇಲ್ವಾ ಮೇಡಮ್? ಈ ಲೇಡಿ ಇನಿಷಿಯಲಿ ಒಂದು ಮದುವೆ ಆಗಿತ್ತು, ಹಸ್ಬೆಂಡ್ ಇತ್ತು, ಬಟ್ ಸುಮಾರು 6 ಇಯರ್ಸ್ ಬ್ಯಾಕ್ ಈ ಲೇಡಿದು ಹಸ್ಬೆಂಡ್ ಅವರಿಗೆ ಬಿಟ್ಟು ಹೋಗಿದ್ದಾರೆ ತಾಯಿದು. ಆ ಟೈಮಿಂದ ಈ ಒಂದು ಪೇದೆ ಜೊತೆಗೆ ಅವರಿಗೆ ಒಂದು 6 ಇಯರ್ಸ್ ಇಂದ ಒಂದು ರಿಲೇಷನ್ ಅಲ್ಲಿ ಇದೆ ತಾಯಿಗೆ. ಮತ್ತೆ ಇದರಲ್ಲಿ ಒಂದು ವಿಷಯ ಕೂಡ ನಾವು ಮೀಡಿಯಾ ಮುಖಾಂತರ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಾಕ್ಸೋ ಕೇಸಸ್ ಅಲ್ಲಿ ನಾವು ನೋಡಿದ್ರೆ 95% ಆಫ್ ದಿ ಪಾಕ್ಸೋ ಕೇಸಸ್, ಒಂದು ರಫ್ ಎಸ್ಟಿಮೇಟ್ ಹೇಳಿದ್ರೆ, ಆರೋಪಿ ವಿಕ್ಟಿಮ್ಗೆ ಬಹಳ ಪರಿಚಯ ಇರೋರು ಇರ್ತಾರೆ. ಒಂದು ವೇಳೆ ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೇಬರ್ಸ್ ಇರ್ಬೋದು, ಅಥವಾ ಅವ್ರದ್ದು ಟೀಚರ್ಸ್ ಇರ್ಬೋದು. ಅಂದ್ರೆ ದಿನನಿತ್ಯ ನಮ್ಗೆ ಒಳ್ಳೆಯ ಆ ಮಗುಗೆ ಒಳ್ಳೆಯ ಕಾಂಟ್ಯಾಕ್ಟ್ ಇರುವವರು, ಪರಿಚಯ ಇರುವವರು, ನೇಬರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಅಥವಾ ಮನೆಯಲ್ಲಿ ಬಂದು ಹೋಗ್ತಾ ಇರುವವರು ಇದ್ದಾರೆ. ಸೊ ಈ ಒಂದು ಈ ಪರಿಚಯ ಇರುವುದರಿಂದ ಯಾರೂ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಬರಲ್ಲ. ಅಥವಾ ಮನೆಯಲ್ಲಿ ಗೊತ್ತಾದ್ರೂ ಸಹ, ಇಲ್ಲ ನಮ್ಮ ಮನೆಯದು ವಿಷಯ ನಾವು ಇಲ್ಲಿಯೇ ಬಗೆಹರಿಸ್ಕೊಳ್ಳೋಣ ಅಂತ ಯಾರು ಪೇರೆಂಟ್ಸು ಸಹ ಮುಂದೆ ಬರಲ್ಲ. ಸೊ ಅದು ಎಲ್ಲ ಪೇರೆಂಟ್ಸು ಎಚ್ಚೆತ್ಕೊಂಡಿರಬೇಕು. ಈ ಪಾಕ್ಸೋ ಕೇಸಸ್ ಏನಾಗ್ತಾ ಇದೆ, ವಿಕ್ಟಿಮ್ಗೆ ಪರಿಚಯ ಇರುವುದರಿಂದನೇ ಜಾಸ್ತಿ ಆಗ್ತಾ ಇರುವುದು. ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಇಟ್ ಈಸ್ ವೆರಿ ಕ್ಲಿಯರ್. ಸೊ ತಂದೆ ತಾಯಿಯವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಮನೆಯಲ್ಲಿ ಮಕ್ಕಳ ಮೇಲೆ ಈ ತರ ಏನಾದರೂ ಇಶ್ಯೂಸ್ ಆದರೆ ಇಮ್ಮಿಡಿಯೇಟ್ ಆಗಿ ಅವರು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು. ಇಟ್ ಈಸ್ ಕಂಪಲ್ಸರಿ ದಟ್ ಯು ಗಿವ್ ಇನ್ಫಾರ್ಮೇಶನ್ ಇನ್ ದಟ್ ಕೇಸಸ್. ಇಲ್ಲ ಸಣ್ಣ ಇಶ್ಯೂ ಇದೆ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಮುಚ್ಚಿಡೋದು ಬಹಳ ತಪ್ಪಾಗ್ತದೆ. ಈ ಒಂದು ರಿಕ್ವೆಸ್ಟ್ ನಾವು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಂತ್ರಸ್ತ ಬಾಲಕಿಗೆ ಸೂಕ್ತ ಭದ್ರತೆ, ಸರ್ಕಾರದ ಸವಲತ್ತು ನೀಡುವ ಜೊತೆಗೆ ಆಕೆಗೆ ಅಗತ್ಯ ನೆರವು ನೀಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ತುಮಕೂರಿನ ಎಸ್ಐಟಿಯ 8ನೇ ಘಟಿಕೋತ್ಸವ ನಡೆಯಿತು. ವಿದ್ಯಾರ್ಥಿಗಳು ಪದವಿ ಪಡೆದು ರ್ಯಾಂಕ್ ವಿಜೇತರು ಚಿನ್ನದ ಪದಕ ಕುರುಳಿಗೇರಿಸಿಕೊಂಡರು. ಪಟ್ಟ ಶ್ರಮಕ್ಕೆ ಶ್ರದ್ಧೆಯಿಂದ ಓದಿದ್ದಕ್ಕೆ ದಕ್ಕಿದ ಫಲ, ತಾವು ಕಂಡ ಕನಸಿಗೆ ಸಿಕ್ಕಿದ ಸಂಭ್ರಮ, ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳೆಲ್ಲರ ಮುಖದಲ್ಲೂ ಸಂತಸ ಅರಳಿತ್ತು. ನಾವು ಪದವೀಧರರಾದೆವಲ್ಲ ಎಂಬ ಸಡಗರ ಅದು. ಹೌದು, ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ 8ನೇ ಘಟಿಕೋತ್ಸವದಲ್ಲಿ ಕಂಡುಬಂದ ಸುಂದರ ದೃಶ್ಯ ಇದು.
ಘಟಿಕೋತ್ಸವ ಅಂದ್ರೆ ಅದು ಸಾಧಕ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ, ಚಿನ್ನದ ಪದಕ ನೀಡಿ ಪ್ರೋತ್ಸಾಹಿಸುವ ಪ್ರೋಗ್ರಾಂ. ಅದೇ ರೀತಿ ಎಸ್ಐಟಿಯಲ್ಲಿ ಓದಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಎಂಬಿಎಯಿಂದ 57 ವಿದ್ಯಾರ್ಥಿಗಳು, ಎಂಸಿಎಯಿಂದ 43 ವಿದ್ಯಾರ್ಥಿಗಳು, ಎಂಟೆಕ್ನಿಂದ 176, ಇಂಜಿನಿಯರಿಂಗ್ 806, ಆರ್ಕಿಟೆಕ್ಚರ್ನಿಂದ 33 ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದರು. ಜೊತೆಗೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದು ಸಂಭ್ರಮಿಸಿದರು. ಈ ಬಾರಿ 35 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿನಿ ಆರ್ ಪೂಜಾಶ್ರೀ, ಡಾ ಶಿವಕುಮಾರ ಸ್ವಾಮೀಜಿಯವರ ಪದಕ ಸೇರಿ ಒಟ್ಟು 7 ಸ್ವರ್ಣ ಪದಕಗಳನ್ನು ಕುರುಳಿಗೇರಿಸಿಕೊಂಡರು. ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ಅಕ್ಷಯ ಪಾಟೀಲ್ 6 ಚಿನ್ನದ ಪದಕ ಪಡೆದು ಸಂಭ್ರಮಿಸಿದರು. ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಶರಣಗೌಡ 4 ಬಂಗಾರದ ಪದಕ ಪಡೆದರು. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿ ನವೀನ್ ಹಾಗೂ ಎಸ್ ಅಮೂಲ್ಯ ತಲಾ 2 ಚಿನ್ನದ ಪದಕ ಪಡೆದರು. ಇವರೊಟ್ಟಿಗೆ ಹಲವರು ಪದಕ ಪಡೆದು ಸಂಭ್ರಮಿಸಿದರು. ಅಣುಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷ ಹಾಗೂ ಅಣು ವಿಭಾಗದ ಮಾಜಿ ಕಾರ್ಯದರ್ಶಿ ಪದ್ಮವಿಭೂಷಣ ಡಾ ಎಂಆರ್ ಶ್ರೀನಿವಾಸನ್ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿ ವಿದ್ಯಾರ್ಥಿಗಳ ಸಾಧನೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. 17 ವರ್ಷದ ಹಿಂದೆ ಎಸ್ಐಟಿ ಕಾಲೇಜಿಗೆ ಬಂದಿದೆ. ಕಾಲೇಜಿನ ಬೆಳವಣಿಗೆ ನೋಡಿದರೆ ಹೆಮ್ಮೆ ಎನಿಸುತ್ತದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಶ್ರಮ, ಅವರ ಕಾಯಕ ನಿಷ್ಠೆ ಇಲ್ಲಿ ಕಾಣುತ್ತಿದೆ ಎಂದರು. ಸ್ವಾತಂತ್ರ್ಯ ನಂತರ 70 ವರ್ಷಗಳಲ್ಲಿ ಭಾರತ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಆ ಮೂಲಕ ಶಕ್ತಿಯುತ ದೇಶವಾಗಿ ಗುರುತಿಸಿಕೊಂಡಿರುವುದು ನಮಗೆಲ್ಲ ಸಂತಸ ತರುವ ವಿಚಾರ ಎಂದರು. ಕಾರ್ಖಾನೆ, ಉದ್ಯಮ, ಐಟಿ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧ ಬೆಳವಣಿಗೆ ಆಗಿದೆ. ಇದಕ್ಕೆ ಪೂರಕವೆಂಬಂತೆ ತಂತ್ರಜ್ಞಾನ ಬಳಕೆಯಾಗುತ್ತಿದೆ. ಅಣು ಕ್ಷೇತ್ರದಿಂದ ಹಿಡಿದು ರಕ್ಷಣಾ ಕ್ಷೇತ್ರ, ಬಾಹ್ಯಾಕಾಶ ಕ್ಷೇತ್ರ, ಸಂಶೋಧನೆ, ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಸಾಮರ್ಥ್ಯ ತೋರುತ್ತಿರುವ ಭಾರತ ಜಗತ್ತಿಗೆ ತನ್ನ ಶಕ್ತಿ ಏನು ಎಂಬುದನ್ನು ತೋರುತ್ತಿದೆ ಎಂದರು. ನೀರಾವರಿ ಕೃಷಿ ಕ್ಷೇತ್ರ ಅಂದುಕೊಂಡಷ್ಟು ಯಶಸ್ವಿಯಾಗಿಲ್ಲ. ಇಸ್ರೇಲ್ನಂತಹ ಪುಟ್ಟ ದೇಶ ಕೃಷಿಯಲ್ಲಿ ಜಗತ್ತಿಗೆ ಮಾದರಿ ಎನಿಸುತ್ತಿದೆ. ಆದರೆ ನಾವು ಕೃಷಿಯಲ್ಲಿ ತಾಂತ್ರಿಕತೆ ಅಳವಡಿಸಿಕೊಳ್ಳುವ ವಿಚಾರದಲ್ಲಿ ಸೋತಿದ್ದೇವೆ ಎಂದರು. ದೇಶದಲ್ಲಿ ಭ್ರಷ್ಟಾಚಾರ ದೊಡ್ಡ ಸಮಸ್ಯೆಯಾಗಿದೆ. ಕಾಮನ್ವೆಲ್ತ್, ಸ್ಪೆಕ್ಟ್ರಾ, 2G ಸೇರಿದಂತೆ ಹಲವು ಹಗರಣಗಳು ದೇಶಕ್ಕೆ ಕಪ್ಪು ಚುಕ್ಕಿಯಾಗಿವೆ. ಭ್ರಷ್ಟಾಚಾರ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದರು. ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ವಿಸ್ತಾರಗೊಂಡಿದೆ. ಅತ್ಯುತ್ತಮ ಯೂನಿವರ್ಸಿಟಿ ಕಾಲೇಜುಗಳಿವೆ. ಆದರೆ ಎಲ್ಲೋ ಒಂದು ಕಡೆ ಗುಣಮಟ್ಟದ ಕೊರತೆ ಕಾಡುತ್ತಿದೆ. ದೇಶದಲ್ಲಿ ಉತ್ತಮ ಆಸ್ಪತ್ರೆಗಳು, ಅತ್ಯುತ್ತಮ ವೈದ್ಯರು ಇದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳು ಬಡವಾಗಿಯೇ ಉಳಿದಿವೆ. ಇದು ತುಂಬಾ ನೋವಿನ ವಿಚಾರ ಎಂದರು. The Italian philosopher Carlo Mazzini said, I'll read this, but many of you may not have read this. This is what is quoted from Radhakrishnan, but this is regarding what Mazzini says. Democracy is the progress of all, though under the leadership of the wisest and the best, not merely the best form. We want leaders who are not anxious to keep their seats of leadership, but we're prepared to tell the truth and guide us to the right solution for our problems. There is temptation for an uneducated or half-educated democracy to put in place of power men of forensic ability, political dexterity or money power. Such a temptation is difficult to overcome unless the electorate is intelligent, ability, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ, ಎಸ್ಐಟಿ ಆಡಳಿತ ಮಂಡಳಿ ಚೇರ್ಮನ್ ಡಾ ಕೆ ಸಿದ್ದಪ್ಪ, ನಿರ್ದೇಶಕ ಡಾ ಎಂಎನ್ ಚನ್ನಬಸಪ್ಪ, ಪ್ರಾಂಶುಪಾಲ ಡಾ ಶಿವಕುಮಾರಯ್ಯ ಇತರರು ಉಪಸ್ಥಿತರಿದ್ದರು. ಜಲಾಶಯದ ನೀರನ್ನು ಕೆರೆಗೆ ಹರಿಸಲು ಆಗ್ರಹಿಸಿ ಜಿಲ್ಲಾ ಸಚಿವರ ನಿವಾಸದ ಮುಂದೆ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸುತ್ತದೆ ಎಂದು ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಶಿವಪ್ರಸಾದ್ ಹೇಳಿದ್ದಾರೆ. ರಾಜ್ಯದ 14 ಜಲಾಶಯಗಳ ನೀರನ್ನು ಆಯಾ ವ್ಯಾಪ್ತಿಯ ಕೆರೆಗಳಿಗೆ ತುಂಬದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾ ಆಗಸ್ಟ್ 1 ರಿಂದ 15 ರವರೆಗೆ ಎಲ್ಲಾ ಜಿಲ್ಲಾ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಿದೆ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಇದ್ದು ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ಸರ್ಕಾರ ಕೆರೆಗಳಿಗೆ ನೀರು ಹರಿಸಲು ಮೀನಾಮೇಷ ಎನಿಸುತ್ತಿದೆ. ಲಿಕ್ಕರ್ ಲಾಬಿ, ಲ್ಯಾಂಡ್ ಲಾಬಿಯಲ್ಲಿ ಸರ್ಕಾರಕ್ಕೆ ಇರುವಷ್ಟು ಆಸಕ್ತಿ ಜನರಿಗೆ ಕುಡಿಯುವ ನೀರು ಕೊಡಿಸುವಲ್ಲಿ ಇಲ್ಲ ಎಂದು ಟೀಕಿಸಿದರು. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀರಾವರಿ ಸಲಹಾ ಸಮಿತಿಗಳು ಸಭೆ ನಡೆಸಿ ನೀರು ಹರಿಸುವ ನಿರ್ಣಯ ತೆಗೆದುಕೊಂಡಿಲ್ಲ. ಅಂತರ್ಜಲ ಕುಸಿದಿದೆ, ಕುಡಿಯಲು ನೀರಿಲ್ಲ, ತೋಟದ ಬೆಳೆಗಳು ಅರ್ಧದಷ್ಟು ನಾಶವಾಗಿವೆ, ಉಳಿದವು ವಿನಾಶದ ಅಂಚಿನಲ್ಲಿವೆ. ಇಷ್ಟಾದರೂ ಸರ್ಕಾರ ನೀರಿನ ವಿಷಯದಲ್ಲಿ ನಿರ್ಲಕ್ಷ್ಯ ಹೊಂದಿದೆ ಎಂದರು.
ಕೆರೆಗಳ ಡಿನೋಟಿಫೈ ಮಾಡುವ ಪ್ರಯತ್ನ ನಡೆದಿದೆ. ಯಾವುದೇ ಕಾರಣಕ್ಕೂ ಕೆರೆಗಳನ್ನು ಡಿನೋಟಿಫೈ ಮಾಡಲು ಬಿಡುವುದಿಲ್ಲ. ಕೆರೆಗಳನ್ನು ಉಳಿಸಲು ಆಯಾ ಕೆರೆ ವ್ಯಾಪ್ತಿಯಲ್ಲಿ ಬಿಜೆಪಿ ರೈತರೊಂದಿಗೆ ಸೇರಿ ಹೋರಾಟ ನಡೆಸುತ್ತಾರೆ. ಕೆರೆ ಉಳಿಸಿ ನೀರು ತುಂಬಬೇಕಾದ ಸರ್ಕಾರ ಕೆರೆಗಳನ್ನು ನಾಶ ಮಾಡಲು ಮುಂದಾಗಿರುವುದು ನಾಚಿಕೆಗೇಡು ಎಂದರು. ತಮಿಳುನಾಡಿಗೆ ನೀರು ಬಿಡಬೇಕೆಂದು ನ್ಯಾಯಾಲಯದ ಆದೇಶ ಬರುವ ಮೊದಲೇ ಜಲಾಶಯಗಳ ನೀರನ್ನು ಕೆರೆಗಳಿಗೆ ಹರಿಸಿ, ಇಲ್ಲವಾದಲ್ಲಿ ಬಿಜೆಪಿ ಉಗ್ರ ಹೋರಾಟ ರೂಪಿಸುತ್ತದೆ ಎಂದು ಶಿವಪ್ರಸಾದ್ ಹೇಳಿದರು. ಬೆಳೆಗಳು ಕೂಡ ಇವತ್ತು ನಾಶ ಆಗುವ ಅಂಚಿನಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ನೀರಿರ್ತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣ ಸಲಹಾ ಸಮಿತಿಯ ಸಭೆಗಳನ್ನು ಮಾಡಿ ಆ ರೈತರ ಯಾವ್ಯಾವ ಕೆರೆಗಳ ನೀರು ತುಂಬಿಸಬೇಕು ಅಂತಕ್ಕಂಥದ್ದನ್ನ ಮಾಡದೆ ಅತ್ಯಂತ ನಿರ್ಲಕ್ಷ್ಯದಿಂದ ವರ್ತನೆ ಮಾಡ್ತಾ ಇರೋದ್ರಿಂದ ಮೊದಲನೇದಾಗಿ 1ನೇ ತಾರೀಕು ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ರೈತ ಮೋರ್ಚಾದಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇನ್ಚಾರ್ಜ್ ಮಿನಿಸ್ಟರ್ಗಳು ಇಲ್ಲಿ ಊರಲ್ಲಿ ಮನೆಯೇ ಇಲ್ವಲ್ಲ, ಎಲ್ಲಿದ್ರೆ ಅಲ್ಲಿ, ಇಲ್ಲಾಂದ್ರೆ ಜಿಲ್ಲಾ ಕಚೇರಿ, ಇಲ್ಲಾಂದ್ರೆ ಇನ್ನೇನು ಜಿಲ್ಲಾ ಕಚೇರಿ, ಏನ್ ಮಾಡ್ಲಿಕ್ಕೆ? ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಅಂತ ನಮ್ದಿದೆ. ಕೆಲವು ಕಡೆ ಉದಾಹರಣೆಗೆ ಬೆಂಗಳೂರಲ್ಲಿದ್ದಾರೆ ಕೆಲವು ಸಚಿವರು. ಈಗ ನಮ್ಮ ಯಾರು ಮೈಸೂರಿನವರು ಬಾಗಲಕೋಟೆಗೆ ಆ ಕಡೆ ಉಸ್ತುವಾರಿ ಸಚಿವರು ಹೋಗೋದೇ ಇಲ್ಲ, ಅವ್ರು ಮೈಸೂರು ಬಂದು ಮುತ್ತಿಗೆ ಹಾಕಕ್ಕಾಗಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಎಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೋ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಒಂದು ನಿರ್ಣಯ ಆಗಿದೆ. ಎಲ್ಲ ಎಲ್ಲೆಲ್ಲಿ ಜಲಾಶಯಗಳ ವ್ಯಾಪ್ತಿ ಬರ್ತವೆ 14 ಜಲಾಶಯಗಳ ಪಟ್ಟಿ ಮಾಡಿದ್ದೀವಿ. ಆ ಜಲಾಶಯಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಯಾಕಂತಂದ್ರೆ ಅವ್ರ ಮಾತೆತ್ತಿದ್ರೆ ಸಲಹಾ ಸಮಿತಿ ಸಭೆ ಆಗಿಲ್ಲ, ಸಭೆ ಆಗಿ ನೀರು ಹಂಚಿಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಭೀಕರ ಪರಿಸ್ಥಿತಿ ಬಂದರೂ ಕೂಡ ಇನ್ನು ಸಭೆ ಮಾಡಲಿಕ್ಕೆ ನಿಮಗೆ ಪುರುಸೊತ್ತಿಲ್ಲ ಅಂತಂದರೆ, ಇನ್ನು ನೀರು ಬಿಡೋ ಸಭೆ ಮಾಡೋದು ಯಾವಾಗ, ನೀರು ಹಂಚಿಕೆ ಆಗೋದು ಯಾವಾಗ? ಅಷ್ಟರೊಳಗೆ ಮತ್ತೆ ಏನಾದರೂ ನ್ಯಾಯಾಲಯದ ಆದೇಶ ಬಂದು ಇರ್ತಕ್ಕಂಥ ನೀರನ್ನು ತಮಿಳುನಾಡು ಬಿಡ್ತಕ್ಕಂಥದ್ದು ಕಳೆದ ನಮ್ಮ ತುಮಕೂರಲ್ಲಿ ಆಗಿದೆ. 13 TMC ನೀರಿದ್ದಂಥ ಸಂದರ್ಭದಲ್ಲಿ 10 TMC ನೀರನ್ನು KRS ಮುಖಾಂತರ ನೀವು ಇದ್ದಕ್ಕಿದ್ದ ಹಾಗೆ ತಮಿಳುನಾಡು ನೀರು ಬಿಟ್ಟರೆ ನ್ಯಾಯಾಲಯ ಆದೇಶ ಬಂದಿದೆ ಅಂತೇಳಿ. ಈಗ ನೀರಿಲ್ಲ ಅಂತ ಈಗ 12, 13, 14 TMC ನಮ್ಗೆ ಹೇಳ್ತಾರೆ, 13 TMC ಇದೆ, 14 TMC ಇದೆ ಅಂತ. ಇರಲಿ, ಈಗ ಅದೇ ನೀರನ್ನು ನಮ್ಮ ಕೆರೆಗಳಲ್ಲಿ ತುಂಬಿಸಿದ್ದಿದ್ರೆ ಇವತ್ತು ಈ ಜಿಲ್ಲೆಯ ಮತ್ತು ಈ ಭಾಗದ ಹೇಮಾವತಿ ಭಾಗದ ರೈತರ ಭವನೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇಷ್ಟು ಭೀಕರ ಇರ್ತಿರ್ಲಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ವೈಖರಿ, ಬೇಜವಾಬ್ದಾರಿ ವರ್ತನೆಯಿಂದ ಇವತ್ತು ಅವರು ಆವತ್ತು ಸರಿಯಾದ ನಿರ್ಣಯ ತಗೊಳ್ಳದೇ ಇರ್ತಕ್ಕಂಥ ಪರಿಣಾಮ ಇವತ್ತು ಅದು 10 TMC ನೀರು ತುಂಬ ಈ ಭಾಗಕ್ಕೆ ಬರ್ತಕ್ಕಂಥ ನೀರು ತಮಿಳುನಾಡು ಹೋಯಿತು. ಮತ್ತೆ ಅದು ಮರುಕಳಿಸೋದು ಬೇಡ ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕ ರವಿಶಂಕರ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದೀಶ್, ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬ್ಯಾಟರ ರಂಗೇಗೌಡ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ವಕ್ತಾರ ಹಾಲನೂರು ಲೇಪಾಕ್ಷಿ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಜಿಲ್ಲೆಯ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಆಗ್ರಹಿಸಿ ಬಿಜೆಪಿ ವಿವಿಧೆಡೆಯಿಂದ ತುಮಕೂರು ಪಾದಯಾತ್ರೆ ಹಮ್ಮಿಕೊಂಡು ಸೋಮವಾರ ಪ್ರತಿಭಟನೆ ನಡೆಸಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಇರುವ ಕಾರಣ ತುರ್ತಾಗಿ ಜಿಲ್ಲೆಯ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆ ಏರ್ಪಡಿಸಿದೆ. ಇದೇ ಭಾನುವಾರ ಕೆಬಿ ಕ್ರಾಸ್ ಹಾಗೂ ಕುಣಿಗಲ್ನಿಂದ ತುಮಕೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಸೋಮವಾರ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಿಪಟೂರು ತುರುವೇಕೆರೆ ಕ್ಷೇತ್ರದ ಮುಖಂಡರ ನೇತೃತ್ವದಲ್ಲಿ ಕುಣಿಗಲ್ನಿಂದ ಮುಖಂಡ ಡಿ ಕೃಷ್ಣಕುಮಾರ್ ಮುಂದಾಳತ್ವದಲ್ಲಿ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಆಗಮಿಸಿ ಸೋಮವಾರ ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಸಮಾವೇಶಗೊಳ್ಳುವರು. ಪಾವಗಡ, ಮಧುಗಿರಿ, ಶಿರಾ, ಕೊರಟಗೆರೆಯಿಂದ ಪಾದಯಾತ್ರೆ ಬರುವವರು ಇಲ್ಲಿ ಸೇರಿ ಸಾವಿರಾರು ಜನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ತೆರಳಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಜ್ಯೋತಿ ಗಣೇಶ್ ಹೇಳಿದರು. 4 ವರ್ಷಗಳಿಂದ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಇದೆ. ಕುಡಿಯುವ ನೀರಿಗೆ ತೀವ್ರ ಅಭಾವವಿದೆ. ಈ ಸ್ಥಿತಿಯಲ್ಲಿ ಹೇಮಾವತಿ ಜಲಾಶಯದ ನೀರನ್ನು ಜಿಲ್ಲೆಯ ಕೆರೆಗಳಿಗೆ ಹರಿಸಿ ನೀರಿನ ಬವಣೆ ನಿವಾರಿಸಲು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ನೀಡಲಾಗುವುದು ಎಂದರು. ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಬಿಜೆಪಿಯ ಹೋರಾಟ ಬೆಂಬಲಿಸಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ತುಮಕೂರು ಜಿಲ್ಲೆಗಿರುವಂತಹ ಎಲ್ಲ ಕೆರೆಗಳಿಗೆ ಮೊದಲನೇ ಆದ್ಯತೆಯಾಗಿ ಕುಡಿಯುವ ನೀರಿಗೆ ಸೀಮಿತವಾಗಿರುವಂತಹ ರಿಸರ್ವ್ ಆಗಿರುವಂತಹ ಕೆರೆಗಳಿಗೆ ಮತ್ತು ಮತ್ತಿತರ ಎಲ್ಲ ಕೆರೆಗಳಿಗೆ ನೀರು ಹರಿಸಬೇಕು ಅಂತ ಒತ್ತಾಯದಿಂದ ಜಿಲ್ಲಾ ಬಿಜೆಪಿಯಿಂದ ಭಾನುವಾರ ನಾಳೆ 30ನೇ ತಾರೀಕಿಂದ ಜಿಲ್ಲೆಯ ವಿವಿಧ ಕಡೆಗಳಿಂದ ಒಂದು ಪಾದಯಾತ್ರೆ ಮುಖಾಂತರ ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗಿದೆ. ಮೊದಲನೇದಾಗಿ ಕುಣಗಲ್ನಿಂದ ನಮ್ಮ ಅಲ್ಲಿನ
ನಾಯಕರಾದಂತಹ ಕೃಷ್ಣಕುಮಾರ್ ಅವರು ಅಲ್ಲಿಂದ ಸುಮಾರು 1,000-2,000 ಜನ ಜೊತೆ ಸೇರ್ಕೊಂಡು ಪಾದಯಾತ್ರೆಯನ್ನ ಕುಣಗಲ್ ಭಾಗದಿಂದ ಶುರು ಮಾಡ್ತಾರೆ. ಕೆಬಿ ಕ್ರಾಸ್ ಇಂದ ತಿಪ್ಟೂರ ತಾಲೂಕಿನವರು, ಚಿಕ್ಕನಾಯಕನಹಳ್ಳಿ ತಾಲೂಕಿನವರು, ಗುಬ್ಬಿ ತಾಲೂಕಿನವರು ಮತ್ತು ತುರುವೇಕೆರೆ ತಾಲೂಕಿನ ನಮ್ಮ ಎಲ್ಲ ಮುಖಂಡರುಗಳು ಅಲ್ಲಿನ ಮಾಜಿ ಶಾಸಕರ ನೇತೃತ್ವದಲ್ಲಿ ಅಲ್ಲೂ ಕೂಡ ಬೆಳಗ್ಗೆ 8-9 ಗಂಟೆಗೆ ಈ ಒಂದು ಪಾದಯಾತ್ರೆ ಚಾಲನೆಗೊಳ್ತದೆ. ಎರಡು ಕಡೆಗೂ ಕೂಡ ನಮ್ಮ ರಾಜ್ಯದ ನಾಯಕರುಗಳು ಕೆಲವರು ಬರ್ತಾರೆ ಅಲ್ಲಿಗೆ. ಮತ್ತು ಮದಿಗೆರೆ, ಕ್ವಾಟ್ಕೆರೆ, ಪಾವಗಡ ಮತ್ತು ಸಿರಾ ಭಾಗದಿಂದ ಅವರು ಸೋಮವಾರ ಅಲ್ಲಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೈಕ್ಗಳು ವೆಹಿಕಲ್ಗಳ ಮುಖಾಂತರ ಒಂದು ಜಾಥವಾಗಿ ಅಲ್ಲಿಂದಲೂ ಕೂಡ ತುಮಕೂರಿಗೆ ಬರ್ತಾರೆ. ಭಾನುವಾರ ಪ್ರಾರಂಭಗೊಂಡಂತ ಪಾದಯಾತ್ರೆಗಳು ಸೋಮವಾರ ಸುಮಾರು 11-12 ಗಂಟೆ ಅಷ್ಟೊತ್ತಿಗೆ ತುಮಕೂರು BGS ಸರ್ಕಲ್, ಟೌನ್ ಹಾಲ್ ಸರ್ಕಲ್ಗೆ ಬಂದು ಅಲ್ಲಿ ಸೇರ್ಕೊಂಡು ಎಲ್ಲ ಒಟ್ಟಾಗಿ ವಿವಿಧ ತಾಲೂಕುಗಳಿಂದ ಬೇರೆ ತಾಲೂಕುಗಳಿಂದನೂ ಕೂಡ ಎಲ್ಲ ಅಲ್ಲಿ ಒಟ್ಟಾಗಿ ನಮ್ಮ ರೈತರು, ಕಾರ್ಯಕರ್ತರು ಮತ್ತು ಹಿತೈಷಿಗಳು ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ಯಾರೇ ಇರ್ಬೋದು ನಾಗರಿಕರು ಕೂಡ ಇದಕ್ಕೆ ಹೋರಾಟಕ್ಕೆ ಯಾರು ಸ್ಪಂದಿಸ್ತಾರೋ ಅವರು ಕೂಡ ಎಲ್ಲ ಅಲ್ಲಿ ಜಮಾಯಿಸಿ ಅಲ್ಲಿಂದ DC ಕಚೇರಿಗೆ ಹೋಗಿ DC ಕಚೇರಿಗೆ ಮುತ್ತಿಗೆ ಹಾಕಿ ಈ ಒಂದು ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಾಯ ತರೋದಕ್ಕೆ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪ್ರತಿಯೊಂದು ಜಿಲ್ಲೆಯ ರೈತರಿಗೂ ನಾಗರಿಕರಿಗೂ ಈ ಒಂದು ಹೋರಾಟಕ್ಕೆ ನಾವು ಸಹಕಾರ ಕೊಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಂತೇವೆ. ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂಡ ಎಲ್ಲ ಈ ಒಂದು ಪ್ರತಿಭಟನೆಗೆ ತಾವು ಸಹಕಾರ ಕೊಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಈ ಮೂಲಕ ಹೇಳ್ತೇವೆ. ಮುಂದಿನ ಒಂದು ಭಾಗದ ಒಂದು ಹುಳಿಯಾರು ಬಳಿ ಕೋರಗೆರೆ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳು ತಮ್ಮ ಮಾತಿಗೆ ಕಿಮ್ಮತ್ತು ನೀಡುತ್ತಿಲ್ಲ, ಜನರ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸದಸ್ಯರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪಂಚಾಯತಿ ಸದಸ್ಯರ ಮಾತಿಗೆ ಕಿಮ್ಮತ್ತೇ ಇಲ್ಲ, ಏನೇ ಹೇಳಿದ್ರೂ ಉಡಾಫೆ, ತತ್ಸರದ ಉತ್ತರ ಕೊಡ್ತಾರೆ. ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದು ಅಲ್ಲಿರಲಿ, ಕನಿಷ್ಠ ಚರಂಡಿ ನೀರಿನ ಟ್ಯಾಂಕ್ ಸಹ ಕ್ಲೀನ್ ಮಾಡೋಕೆ ಆಗ್ತಿಲ್ಲ, ವೋಟ್ ಹಾಕಿದವರು ನಮ್ಮನ್ನ ಬೈಕೊಂಡು ತಿರುಗುವ ಹಾಗೆ ಮಾಡಿಬಿಟ್ಟವ್ರೆ. ಇದು ಹುಳಿಯಾರು ಹೋಬಳಿ ಕೋರಗೆರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಎಂವಿ ಹಟ್ಟಯ್ಯ ಜಯಮ್ಮ, ಸುಶೀಲಮ್ಮ, ಮರಾಠಿಪಾಳ್ಯದ ಭಾಗ್ಯಮ್ಮ, ಬರಗಿಹಳ್ಳಿಯ ಸಲ್ಮಾ ಅವರು ಹೀಗೆ ತಮ್ಮ ಅಳಲು ಹೇಳಿಕೊಂಡ್ರು. ಈ 4 ಮಂದಿ ಸದಸ್ಯರು ತಮ್ಮ ಬೆಂಬಲಿಗರೊಂದಿಗೆ ಪಂಚಾಯಿತಿ ಮುಂದೆ ಕೆಲಕಾಲ ಸಾಂಕೇತಿಕವಾಗಿ ಧರಣಿ ಮಾಡಿ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಆರೋಪಗಳ ಸುರಿಮಳೆಗೈದರು. ಹಣ ದುರ್ಬಳಕೆ ಬಗ್ಗೆ ಎಳೆಯಳಿಯಾಗಿ ಬಿಚ್ಚಿಟ್ಟರಲ್ಲದೆ ತನಿಖೆ ಮಾಡಿ ನ್ಯಾಯ ಕೊಡಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಎಂಇಹಟ್ಟಿಯ ಸದಸ್ಯೆ ಜಯಮ್ಮ ಮಾತನಾಡಿ, 14ನೇ ಹಣಕಾಸು ಯೋಜನೆಯಲ್ಲಿ SC/ST ಮೀಸಲು ಹಣ 3.50 ಲಕ್ಷ ರೂಪಾಯಿಗಳಿದ್ದು ಇದರಲ್ಲಿ ಕೇವಲ 20,000 ರೂಪಾಯಿ ವೆಚ್ಚ ಮಾಡಿ ಬೀದಿ ದೀಪ ಕಟ್ಟಿಸಿದ್ದಾರೆ. ಇನ್ನು ಅಂಗವಿಕಲರ ಹಣದಲ್ಲಿ 100 ರೂಪಾಯಿ ಬೆಲೆಯ ಕಳಪೆ ಎಮರ್ಜೆನ್ಸಿ ಲೈಟ್ ಕೊಟ್ಟು 1,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಮೇಲಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡಿ ದಲಿತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದರು. ನಾವು ಮೋಟಿಯಲ್ಲಿ MUVRT ಕೋರಗೆರೆ ಪಂಚಾಯತ್ಗೆ ಸದಸ್ಯರು. ನಾವು ಏನು ಕಾರಣಕ್ಕೆ ಇದು ಮಾಡ್ತಿದ್ದೀವಿ ಅಂದರೆ, ನಾವು ಇವಾಗ ಎಲ್ಲ ಜನರಲ್ಗೆ ಸವಲತ್ತು ಏನೇ ಬಂದರೂ ಜನರಲ್ಲಿಗೆ ಕೊಡ್ತಾರೆ, ನಾವು ಬಂದರೆ ಇಲ್ಲಿ ಯಾರು ಎಕ್ಸೆಪ್ಟ್ ಕೊಡಲ್ಲ. ಏ ಹೋಗಮ್ಮ ನೋಡ್ಕೊಳ್ಳೋಣ ಇವಾಗೇನು ಅಂತೇಳಿ ನಮ್ಮನ್ನ ತಿರಸ್ಕಾರವಾಗಿ ನೀವು ಎಸ್ ನಾವು ಜನ SC ಆಗಿರೋದನ್ನು ನಮಗೆ ತಿರಸ್ಕಾರವಾಗಿ ಕಾಣ್ತಿದ್ದಾರೆ. ಒಂದು ಯಾವುದೇ ಒಂದು ಚರಂಡಿ ಆಗಲಿ, ಒಂದು ರೋಡ್ CC ರೋಡ್ ಆಗಲಿ, ಒಂದು ಉದಿಬಾದ ಆಗಲಿ, ಒಂದು ಇಂಗು ಗುಂಡಿ ಆಗಲಿ, ಯಾವುದೇ ಒಂದು ನಮಗೆ ಕೊಡ್ತಾ ಇಲ್ಲ. ಎಲ್ಲ ಅವರೇ ಮಾಡ್ಕೊಂಡು ಇದು ಮಾಡ್ತಾರೆ. ನಾವು ಬಂದ್ರೆ ನಮ್ಮನ್ನ ತಿರಸ್ಕಾರವಾಗಿ ಕಾಣ್ತಾರೆ SC ಆಗಿರೋದ್ರಿಂದ. ಮರಾಠಿಪಾಳ್ಯದ ಭಾಗ್ಯಮ್ಮ ಮಾತನಾಡಿ, ಉದ್ಯೋಗ ಖಾತ್ರಿಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು, ವರ್ಷ ಕಳೆದ್ರೂ ಮೆಟೀರಿಯಲ್ ಬಿಲ್ ಹಾಕಿಲ್ಲ, ಈ ಬಗ್ಗೆ ಕೇಳಿದ್ರೆ ಫೈಲ್ ಕಳೆದು ಹೋಗಿದೆ ಎನ್ನುತ್ತಾರೆ. ಹೊಸ ಕಾಮಗಾರಿ ಕೊಡ್ರಿ ಅಂದ್ರೆ ನಿರ್ಲಕ್ಷ್ಯ ಧೋರಣೆ ತಾಳ್ತಾರೆ. ಇಂಜಿನಿಯರ್ ನವೀನ್ ಅವರು ದುಡ್ಡು ಕೊಟ್ರೆ ಹೊಸ ಕಾಮಗಾರಿ ಕೊಡ್ತೀನಿ, ಹಳೆ ಬಿಲ್ ಮಾಡ್ತೀನಿ ಅಂತಾರೆ. ಹೀಗಾದ್ರೆ ಅಭಿವೃದ್ಧಿ ಕಾಮಗಾರಿ ಮಾಡೋದಾದ್ರೂ ಹೇಗೆ ಎಂದು ಪ್ರಶ್ನಿಸುತ್ತಾರೆ. ನಾವು ಮರಾಠಿಪಾಳ್ಯ ಮೆಂಬರ್. ನಾವು 3 ವರ್ಷದಿಂದ ಕಾಂಪೌಂಡ್ ಅರ್ಧಬರ್ಧ ಆಗಿದೆ, ಅದು ಮುಂದುವರ್ಸಕ್ಕೆ ಫೈಲ್ಗಳನ್ನೂ ಎಲ್ಲ ಬಚ್ಚಿಟ್ಬಿಟ್ಟಿದ್ದಾರೆ. ಅದು ಒಂದು ಬಿಲ್ NMR ದುಡ್ಡು 1,08,000 ಆಗಿದೆ. ಇನ್ನು ಮುಂದೆ ಆಗಕ್ಕೆ ಇವರು ಫೈಲ್ ಬಿಚ್ಚಿಕ್ಕಿ ಬಿಲ್ ಮಾಡ್ತಾರೆ ಅಂತ ಇದು ಮಾಡ್ತಿದ್ದಾರೆ ಸರ್. ಅದು ಚರಂಡಿ ಕ್ಲೀನು ಮಾಡಿಸಲೇ ಸ್ಕೂಲ್ ಹತ್ರ ನಮ್ಮ ಮರಾಠಿಪಾಳ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಭಾಳ ಹುಡುಗರು ಇದಾಗಿದ್ದಾವೆ, ಗಲೀಜು ಅಂದ್ರೆ ಗಲೀಜಾಯ್ತೆ, ಕ್ಲೀನ್ ಮಾಡಿಸಿಲ್ಲ. ತನಿಖೆ ಆಗುವವರೆಗೂ ಯಾವುದೇ ಬಿಲ್ ಪಾವತಿ ಮಾಡದಂತೆ ತಡೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ. ಮುಂದೆ ಏನಾಗುತ್ತೋ, ಸದಸ್ಯರ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕು. ತಿಪಟೂರಿನಲ್ಲಿ ಶನೇಶ್ವರ ಸ್ವಾಮಿಯ ಪೂಜೆ ಹಾಗೂ ಅದ್ದೂರಿ ಉತ್ಸವ ಏರ್ಪಾಡಾಗಿತ್ತು. ತಿಪಟೂರಿನ ಮಾವಿನ ತೋಪು SN ಗಾರ್ಡನ್ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಅದ್ದೂರಿ ಉತ್ಸವ ಏರ್ಪಡಿಸಲಾಗಿತ್ತು.
ಬೆಳಗ್ಗೆ ರುದ್ರಾಭಿಷೇಕ, ನವಗ್ರಹ ಶಾಂತಿ, ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯ ನೆರವೇರಿದವು. ಶನೇಶ್ವರ ಸ್ವಾಮಿ ಹಾಗೂ ಜ್ಯೇಷ್ಠ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಶನೇಶ್ವರ ಸ್ವಾಮಿ ಹಾಗೂ ಜ್ಯೇಷ್ಠ ದೇವಿಯ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಅದ್ಧೂರಿ ಉತ್ಸವ ಮಾಡಲಾಯಿತು. ವಿವಿಧ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ಉತ್ಸವ ವೈಭವದಿಂದ ನೆರವೇರಿತು. 53ನೇ ವರ್ಷದ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮ. ಇವತ್ತು ಸ್ವಾಮಿ ಜ್ಯೇಷ್ಠಾದೇವಿ ಶನೇಶ್ವರ ಸ್ವಾಮಿ ಜ್ಯೇಷ್ಠಾದೇವಿ ಅವರು ಉತ್ಸವ ಇರುತ್ತೆ. ಭಾನುವಾರದಂದು ಸಾಮೂಹಿಕ ವಿವಾಹ ಅನ್ನದಾನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಶನೇಶ್ವರ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಬೇಕೆಂಬ ಸವಿನಯ ಪ್ರಾರ್ಥನೆ. ದೇವಸ್ಥಾನದಿಂದ ಉತ್ಸವ ಸಾಗುವ ಮಾರ್ಗದಲ್ಲಿ ಆಯಾ ಮನೆಗಳವರು ರಸ್ತೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಸಿಂಗರಿಸಿದ್ದರು. ಮಾರ್ಗದುದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸಿದರು. ಕ್ಷೇತ್ರದ ಉಪಾಸಕರಾದ ಸ್ವಾಮಿ ರಾಮ್ ನೇತೃತ್ವದಲ್ಲಿ ಮುಖಂಡರಾದ ರಘು, ಜಗದೀಶ್ ಕುಮಾರ್ ಮೊದಲಾದವರು ಉತ್ಸವದ ಮುಂದಾಳತ್ವ ವಹಿಸಿದ್ದರು. ಕಾಡುಗೊಲ್ಲರನ್ನ ಎಲ್ಲಾ ಸರ್ಕಾರಗಳು ನಿರ್ಲಕ್ಷಿಸಿವೆ, ಈ ಸಮುದಾಯಕ್ಕೆ ಸರ್ಕಾರದ ಕನಿಷ್ಠ ಸೌಲಭ್ಯಗಳು ದೊರಕುತ್ತಿಲ್ಲ ಎಂದು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಡುಗೊಲ್ಲರ ಬದುಕು ಸುಧಾರಣೆಗೆ ಯಾವುದೇ ಸರ್ಕಾರಗಳಾಗಲಿ ಗೊಲ್ಲ ಸಮುದಾಯದ ಪಂಗಡಗಳ ಮುಖಂಡರಾಗಲಿ ಕಾಳಜಿ ವಹಿಸಿಲ್ಲ. ಹೀಗಾಗಿ ಕಾಡುಗೊಲ್ಲರು ಈಗಲೂ ನಿರ್ಲಕ್ಷಿತರಾಗಿಯೇ ಉಳಿದಿದ್ದಾರೆ ಎಂದು ಕಾಡುಗೊಲ್ಲ ಯುವ ಸೇನೆ ಮುಖಂಡರು ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಜಯರಾಮ್, ಕಾಡುಗೊಲ್ಲ, ಊರುಗೊಲ್ಲ ಹಾಗೂ ಯಾದವರ ಮಧ್ಯೆ ಯಾವುದೇ ಸಂಬಂಧವಿಲ್ಲ. ಗೊಲ್ಲ ಸಮುದಾಯದ ಉಳಿದ ಪಂಗಡಗಳ ಬಲಾಢ್ಯರು ಕಾಡುಗೊಲ್ಲರನ್ನು ತುಳಿಯುತ್ತಲೇ ಬಂದಿದ್ದಾರೆ. ಕಾಡುಗೊಲ್ಲರು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗದಂತೆ ವ್ಯವಸ್ಥಿತ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಕಾಡುಗೊಲ್ಲರು ಅಲೆಮಾರಿಗಳು. ಇವರು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದಾರೆ. ಈಗಲೂ ಕಾಡುಗೊಲ್ಲರ ಬದುಕು ಅಯೋಮಯವಾಗಿದೆ. ಕುರಿ ಸಾಕಾಣಿಕೆಯನ್ನೇ ಮುಖ್ಯ ಕಸುಬಾಗಿಸಿಕೊಂಡಿರುವ ಅಲೆಮಾರಿ ಕಾಡುಗೊಲ್ಲರ ಬದುಕಿಗೆ ಕಾಯಕಲ್ಪ ನೀಡುವ ಪ್ರಯತ್ನವನ್ನು ಯಾವುದೇ ಸರ್ಕಾರ ಮಾಡಿಲ್ಲ ಎಂದು ಜಯರಾಮ್ ಹೇಳಿದರು. ಗೊಲ್ಲರ ಹಟ್ಟಿಗಳಿಗೆ ಈಗಲೂ ರಸ್ತೆ, ಶೌಚಾಲಯ, ವಿದ್ಯುತ್ ಸೌಲಭ್ಯವಿಲ್ಲ. ಸರ್ಕಾರದ ಯೋಜನೆಗಳು ಇಲ್ಲಿಗೆ ತಲುಪುತ್ತಿಲ್ಲ. ಶಿಕ್ಷಣದ ಬಗ್ಗೆ ಈ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ಜಾಗೃತಗೊಳಿಸುವ ಯಾವ ಕೆಲಸಗಳೂ ಆಗಿಲ್ಲ. ಗೊಲ್ಲರ ಇತರೆ ಬಲಾಢ್ಯ ಪಂಗಡದವರು ಕಾಡುಗೊಲ್ಲರ ಸೌಲಭ್ಯಗಳನ್ನು ಪಡೆಯುತ್ತಾ ಇವರಿಗೆ ವಂಚಿಸುತ್ತಿದ್ದಾರೆ ಎಂದರು. ಕಾಡುಗೊಲ್ಲರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಇವರ ಮಕ್ಕಳು ಶಿಕ್ಷಣ ಪಡೆಯಲು ಗೊಲ್ಲರ ಹಟ್ಟಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಆದ್ಯತೆ ನೀಡಬೇಕು. ಚುನಾವಣೆಗಳಲ್ಲಿ ಸ್ಥಳೀಯ ಕಾಡುಗೊಲ್ಲ ಅಭ್ಯರ್ಥಿಗಳು ಸ್ಪರ್ಧಿಸಲು ರಾಜಕೀಯ ಪಕ್ಷಗಳು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಹಣದ ಮದುವೆಯಿಂದ ಇರಬಹುದು, ಇವರೆಲ್ಲರೂ ಏನ್ ಹೇಳ್ತಾರೆ, ಕಾಡು ಊರು ಒಂದೇ ಅಂತ ಹೇಳ್ತಾರೆ. ಆದರೆ ಈ ಅಂಶಗಳು ಇಟ್ಕೊಂಡು 2015ರಲ್ಲಿ ಏನು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಂದ ಇಡೀ ಜಗತ್ತಿಗೆ ಧಾರ್ಮಿಕ ಆಚರಣೆಗಳನ್ನು ಗುರುತಿಸುವಂತೆ ಮಾಡಿದ್ರು ಮಾಧ್ಯಮ ಮಿತ್ರರು. ಅವತ್ತಿಂದ ಇವತ್ತಿನವರೆಗೂ ಎಷ್ಟೊಂದು ಫೋಕಸ್ ಆಯ್ತು ಜಗತ್ತಿನಾದ್ಯಂತ, ಇಡೀ ಇಂಡಿಯಾದಾದ್ಯಂತ ಧಾರ್ಮಿಕ ಆಚರಣೆ ಪ್ರಕಾರ ಆಯಿತು. ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು, ಮುಂದಕ್ಕೆ ಯಾವುದೇ ಚಿಂತನೆಗಳು ಮಾಡೋಕ್ಕಾಗಲಿಲ್ಲ. ಆದರೆ ಇಲ್ಲೇನಾಗುತ್ತಂದರೆ ಕೆಲವೇ ಕೆಲವು ಹಣವಂತರು ಮಾತ್ರ ನಾವು ಕಾಡು ಊರು ಯಾದವ ಎಲ್ಲ ಒಂದೇ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಕರ್ನಾಟಕದಲ್ಲಿ 40 ವರ್ಷಗಳ ರಾಜಕಾರಣ ಮಾಡಿದ ಬೆಂಗಳೂರಿನ ಮಾಜಿ ಸಚಿವರು ಮತ್ತು ದಿವಂಗತ ರಾಜಕಾರಣಿಗಳು ಯಾವತ್ತಿನೂ ಹಟ್ಟಿಗಳ ಪರಿಸ್ಥಿತಿ ಗಮನಿಸನೇ ಇಲ್ಲ. ಒಂದು ದಿವಸಕ್ಕೂ ಬಂದು ನಾವು ಹಟ್ಟಿಗಳಲ್ಲಿ, ಆದರೆ ರಾಜಕೀಯದ ಯಾವುದೇ ಸಮಸ್ಯೆಗಳು ಉಂಟಾದಾಗ ಚಿತ್ರದುರ್ಗ ಭಾಗ, ತುಮಕೂರು ಭಾಗದ ಅದೇ ಜನ ಬಂದವರಿಗೆ ರಾಜಕೀಯ ಸಪೋರ್ಟ್ ಮಾಡ್ತಿದ್ರು. ಆದರೆ ಒಂದು ದಿನಕ್ಕೂ ಬಂದರು ಸಿಂಪತಿಗೆ ಅದನ್ನು ನೀವು ದನ ಕಾಯ್ತೀರಾ, ಕುರಿ ಕಾಯ್ತೀರಾ, ಹೆಂಗಿದ್ದೀರಪ್ಪ ಅಂತ ಕೇಳಿದ್ರಲ್ಲ, ಜೊತೆಗೆ ಅವರು ಮನಸ್ಸು ಮಾಡಿದರೆ. ಕಾಡುಗೊಲ್ಲ ಯುವ ಸೇನೆ ಜಿಲ್ಲಾಧ್ಯಕ್ಷ ಜಿವಿ ರಮೇಶ್, ಮುಖಂಡರಾದ ನಾಗರಾಜು, ಪ್ರಕಾಶ್, ಹನುಮಂತರಾಜು, ಮಹಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಾಡಾಗಿತ್ತು. ಈ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಸ್ನೇಹ ಮಿಲನ ಕಾರ್ಯಕ್ರಮದೊಂದಿಗೆ ಸ್ವಾಗತ ಸಮಾರಂಭ ಏರ್ಪಾಟಾಗಿತ್ತು. ಯುವ ಪೀಳಿಗೆ ದೂರದೃಷ್ಟಿ ಇಟ್ಟುಕೊಂಡು ತನಗಿಷ್ಟವಾಗುವ ಯಾವುದಾದರೊಂದು ಕ್ಷೇತ್ರವನ್ನು ಆಯ್ದುಕೊಂಡು ಅದರಲ್ಲೇ ಯಶಸ್ಸು ಕಾಣಬೇಕು. ಅದಕ್ಕೆ ಬೇಕಾಗಿರುವುದು ಮುಂದೆ ಗುರಿ, ಹಿಂದೆ ಗುರುವಿನ ಆಶೀರ್ವಾದವಿದ್ದರೆ ಎಂತಹ ಕಠಿಣವೂ ಸುಲಭವಾಗುತ್ತದೆ ಎಂದು ದೇವನಹಳ್ಳಿಯ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎನ್ ಕೃಷ್ಣಪ್ಪ ತಿಳಿಸಿದರು. ಅವಕಾಶವೂ ಇದೆ, ಅಷ್ಟೇ ಸ್ಪರ್ಧೆ ಇದೆ.
ಸಾಮಾನ್ಯ ರೈತ ಏನ್ ಹೇಳ್ತಾರೆ, ಏನಾದ್ರೂ ಬೆಳೆ ಬೆಳೀಬೇಕಾಗಿದೆ, ಒಂದು 3 ತಿಂಗಳು ಬೆಳೆ ಇಡ್ತಾರೆ, ಭತ್ತನೋ ರಾಗಿನೋ ಏನೋ ಹಾಕಿ ಬೆಳೆ ಬೆಳೀತಾರೆ. ಸಾಮಾನ್ಯ ಅದು 3 ತಿಂಗಳು ಆಗುತ್ತೆ, 3 ತಿಂಗಳಿಗೆ ದಿವಸ ವರ್ಷಕ್ಕಾದ ಜೀವನ ಬರುತ್ತೆ ಬೆಳೀತಾರೆ ಅದನ್ನು. ಇನ್ನ ವರ್ಷಕ್ಕೊಂದ್ಸರಿ ಫಸಲು ಕೊಡ್ಬೇಕಂದ್ರೆ ಫಲ ಕೊಡ್ತಕ್ಕಂತ ಮರದ ದುರುಪಯೋಗ ಏನ್ ಹೇಳ್ತಾರೆ, ಮಾವು ಹಾಕ್ಬೋದು ಅಥವಾ ದ್ರಾಕ್ಷಿ ಆಗ್ಬೋದು, ನಿಂಬೆ ಆಗ್ಬೋದು, ಸೇಬ್ ಆಗ್ಬೋದು ಅಥವಾ ಸೀರೆಕಾಯಿ ಆಗ್ಬೋದು, ಆ ವರ್ಷಕ್ಕೊಂದ್ಸರಿ ಫಸಲು ಕೊಡುತ್ತೆ. ಇಡೀ ಜೀವನ ಪರ್ಯಂತ ಫಸಲು ಕೊಡಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಹೇಳ್ಬೇಕು ಅಂದ್ರೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಅಂತ ಹೇಳ್ತಾರೆ. ಅಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಚಿರಕಾಲದಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ಅದಾಗ ನಮ್ಮ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳ ಹೃದಯಪೂರ್ವಕ ಅಭಿನಂದನೆ ಅನುಸರಿಸ್ತೇನೆ. ಸಾಮಾನ್ಯವಾಗಿ ನೀವೆಲ್ಲರೂ ಸೇರಿದಿರಲಿಲ್ಲ, ಒಂದು ದೂರದೃಷ್ಟಿಯನ್ನು ಇಟ್ಕೊಳ್ಬೇಕು. ನೀವು ಯಾರು ಅಪ್ರಯೋಜಕರಲ್ಲ, ಇಲ್ಲಿರೋರೆಲ್ಲ ಪ್ರಯೋಜಕರೇ. ಯಾರು ಅಪ್ರಯೋಜಕರು ಅಂತ ಪ್ರಯೋಜಕರು ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂದ್ರೆ ಅವನಲ್ಲಿ ಏನು ವಿದ್ಯೆ ಇದೆ, ಏನು ಕ್ರಿಯಾಶೀಲ ಶಕ್ತಿ ಇದೆ, ಆಲೋಚನೆಗಳಿದೆ, ಅಡಚಣೆಗಳು ಹೇಗಿದೆ ಎನ್ನುವ ಆಧಾರದ ಮೇಲೆ ನಾವು ಪ್ರಯೋಜಕ ಅಪ್ರಯೋಜಕ ಅಂತ ತೀರ್ಮಾನ ಮಾಡ್ತೀವಿ ನಾವು. ಸಮಾರಂಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಪ್ರಸನ್ನಕುಮಾರ್, ರಾಷ್ಟ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕ ನಂದೇಶ್, ಕಾಲೇಜು ಪ್ರಾಂಶುಪಾಲರಾದ ನಾಗೇಶ್ ನಾರಾಯಣಸ್ವಾಮಿ, ಪತ್ರಕರ್ತ ಮುನಿರಾಜು ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.